ಶಿವಮೊಗ್ಗದಲ್ಲಿ ನಡೆದ ಕೊಲೆ ಘಟನೆಯನ್ನು ಖಂಡಿಸಿ ಹಿಂದೂ ಪರ ಸಂಘಟನೆ ಮುಖಂಡರು ಆರೋಪಿಗಳನ್ನು ಗಲ್ಲಿಗೇರಿಸಲು ಆಗ್ರಹ. ಚಿಂತಾಮಣಿ ನಗರ ಪತ್ರಕರ್ತಾ ಭವನದಲ್ಲಿ ಇಂದು ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರಾದ ಅಪ್ಪಾಜಿ ರೆಡ್ಡಿ, ನಾರಾಯಣಸ್ವಾಮಿ, ಮಂಜುನಾಥ್, ಜಗನ್ನಾಥ್, ಮಾಡಿಕೇರಿ ಅರುಣ್ ಮಾತನಾಡಿದರು. ಶಿವಮೊಗ್ಗದಲ್ಲಿ ಹರ್ಷನನ್ನು ಕೊಲೆ ಮಾಡಿದ ಆರೋಪಿಗಳನ್ನು ಗಲ್ಲಿಗೇರಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ಶ್ರೀರಾಮ ಸೇನೆಯ ಮುಖಂಡರು ಭಾಗವಹಿಸಿದ್ದರು. ಅನೇಕ ಸವಾಲುಗಳಿದೆ ಹಿಂದೂ ಸಮಾಜದಲ್ಲಿ. ಈ ರೀತಿ ನಮ್ಮ ಕಾರ್ಯಕರ್ತರನ್ನ ಕಳ್ಕೊಳ್ಳುವಂಥದ್ದು ನಮಗೆ ಬಹಳ ದುಃಖದ ವಿಷಯ. ಹಾಗೂ ಈ ಮೂಲಭೂತವಾದ ಬೆಳೆಯಲಿಕ್ಕೆ ಬಿಡಬಾರದು. ಅದನ್ನ ವಿರೋಧಿಸಿ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನ ತರಬೇಕು. ಎಲ್ಲ ಜಾಗೃತರಾಗಿ ಈ ಸಮಸ್ಯೆಯನ್ನು ಎದುರಿಸಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಎಲ್ಲ ನಮ್ಮ ಬಂಧುಗಳು ತಾವು ಕೂಡ ಈ ವಿಷಯವನ್ನು ತಮ್ಮ ಮಾಧ್ಯಮದ ಮೂಲಕ ಪ್ರಚಾರ ಮಾಡಿ ಸುದ್ದಿ ಮಾಡಿ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಸಹಕಾರವನ್ನು ಉಪಯೋಗಿಸುತ್ತೇವೆ. ತಮ್ಮಲ್ಲಿ ಕೂಡ ದಿನಾಂಕ 28/2/22 ಸೋಮವಾರ ಬೆಳಗ್ಗೆ 10 ಗಂಟೆಗೆ ತಾಲೂಕು ಕಚೇರಿಯ ಮುಂದಿನಿಂದ ಈ ಮೆರವಣಿಗೆ ಆರಂಭವಾಗುತ್ತದೆ. ಪ್ರಮುಖ ಬೀದಿಗಳಲ್ಲಿ ಅಂದರೆ ಅಜಾರ್ ಚೌಕ, ಗಜಾನನ ವೃತ್ತ, ಬಾಗೇಪುರ ವೃತ್ತದಿಂದ ಮತ್ತೆ ಈ ಪಿಸಿಎಲ್ ಕಾಂಪ್ಲೆಕ್ಸ್ ಮುಂಭಾಗ ಬೀಳೂರು ವೃತ್ತ ಸುತ್ತಿಕೊಂಡು ಪುನಃ ತಾಲೂಕು ಕಚೇರಿ ಹತ್ತಿರಕ್ಕೆ ಈ ಮೆರವಣಿಗೆ ಅಲ್ಲಿ ಒಂದು ಪ್ರಧಾನಿ ಸಭೆಯನ್ನು ಮಾಡಿ ಈ ಸಭೆಯಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅವರು ರಾಷ್ಟ್ರೀಯ ರಾಜ್ಯ ಗೌರವಾಧ್ಯಕ್ಷರು ಅವರು ಕೂಡ ಭಾಗವಹಿಸಿದ್ದಾರೆ. ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿ ಅಲ್ಲಿಂದ ನಾವು ಬರಬೇಕು. ಒಂದು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಮೆಮೊರಾಂಡಮ್ ಅಲ್ಲಿಂದ ನಾವು ಇಡೀ ದೇಶವನ್ನ ಒಂದು ಇಸ್ಲಾಮೀಕರಣ